ಈಗ ಉಳ್ಳಾಲದಲ್ಲಿ ಸಹ ಈ ಹಿಂದೆ ಚಂದ್ರಾಸ್ ಉಳ್ಳಾಲ್ ಇರ್ಬೋದು, ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇರ್ಬೋದು, ಚಂದ್ರಶೇಖರ್ ಉಚ್ಚಿಲ್ ಇವ್ರನ್ನೆಲ್ಲ ಅಲ್ಲಿ ಪ್ರಯೋಗ ಮಾಡಿತ್ತು. ಅದೇ ಯಾರು ಕಾದರ್ ಹತ್ತಿರಕ್ಕೆ ರೀಚ್ ಆಗಲಿಕ್ಕೆ ಆಗಲಿಲ್ಲ. ಅದಕ್ಕೆ ಮುಖ್ಯವಾದ ಒಂದು ಕಾರಣ ಏನಂತ ಹೇಳಿದರೆ, ಖಾದರ್ ಅವರ ಪ್ರಥಮ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಕ್ಯಾಂಡಿಡೇಟ್ ಇಳಿಸದೇ ಇದ್ದದ್ದು. ಯಾವುದೇ ರಾಜಕೀಯ ಪಕ್ಷ ಅಂಥ ತಪ್ಪನ್ನು ಯಾವತ್ತೂ ಮಾಡಬಾರ್ದು ಅಂತ ಹೇಳುವುದು. ಅದಕ್ಕೆ ಬಿಜೆಪಿ ಆ ಸಂದರ್ಭದಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾ ಇದ್ರೆ ಬಿಜೆಪಿಯ ಮತಗಳು ಚದುರಿ ಹೋಗ್ತಾ ಇರಲಿಲ್ಲ. ಟ್ರಸ್ಟೆಡ್ ಓಟುಗಳಂತ ನಾವೇನು ಹೇಳ್ತೇವೆ ಅದು ಚದುರಿ ಹೋಗ್ತಾ ಇರಲಿಲ್ಲ. ಜೆ ಡಿ ಎಸ್ಗೆ ಹೋದ ಮತಗಳ ಸಂಖ್ಯೆ ಎಷ್ಟು? ಒಂದು 20% 30% ಹೋಗ್ಬೋದು. ಉಳಿದ ಪರ್ಸೆಂಟೇಜ್ ವೋಟ್ಸು ಖಾದರಿಗೆ ಹೋಯಿತು. ಯಾಕಂದರೆ ಜೆ ಡಿ ಎಸ್ ಕ್ಯಾಂಡಿಡೇಟ್ಗಿಂತ ಖಾದರ್ ಒಳ್ಳೆಯವರು ಅಂತ, ಅವರು ಬೆಟರ್ ಅಂತ ಹೇಳಿ. ಆ ಮತಗಳು ವಾಪಸ್ ಬರಬೇಕಾದ್ರೆ ಎರಡು ಚುನಾವಣೆ ಬೇಕಾಯಿತು. ಯಾವುದೇ ಕಾರ್ಯಕ್ರಮ ಇರಲಿ ಖಾದರ್ ಅವರು ಭಾಗಿಯಾಗದೆ ಇರೋದಿಲ್ಲ ಹೇಳ್ತಾರೆ. ಸಾಮಾನ್ಯವಾಗಿ ಹೇಳ್ತಾರೆ, ತೊಟ್ಲು ಹಾಕೋದಕ್ಕೂ ಬರ್ತಾರೆ, ಮದುವೆಗೂ ಬರ್ತಾರೆ, ಮುಂಜಿಗೂ ಬರ್ತಾರೆ, ಮರಣಕ್ಕೂ ಬರ್ತಾರೆ ಅಂತೇಳಿ. ಅದರಿಂದಾಗಿ ಆ ರೀತಿಯ ಬಾಂಧವ್ಯ ಇದೆ. ಹಾಗಂತ ಹೇಳಿ ಅವರ ಸಮುದಾಯದಲ್ಲಿ ಅವರನ್ನು ವಿರೋಧಿಸೋರು ಇದ್ದಾರೆ ಇಲ್ಲ ಅಂತ ಏನಿಲ್ಲ. ಯಾಕಂದರೆ ಕೆಲವೊಂದು ವಿಚಾರಗಳಿಗೆ ಖಾದರ್ ಸ್ಪಂದಿಸುವುದಿಲ್ಲ ಅಂತೇಳಿ, ಕೆಲವೊಂದು ವಿಚಾರಗಳಿಗೆ. ಆದರೆ ಸಂಕಷ್ಟಗಳಿಗೆ ಸ್ಪಂದಿಸುವುದಿಲ್ಲ ಅಂತ ಇಲ್ಲ, ಕೆಲವೊಂದು ವೈಯಕ್ತಿಕ ವಿಚಾರಗಳಿಗೆ ಖಾದರ್ ಸ್ಪಂದಿಸುವುದಿಲ್ಲ ಅಂತೇಳಿ. ರಾಜ್ಯದಲ್ಲಿ ಬಿಜೆಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇತ್ತು. ಆಗ ಬಿಜೆಪಿ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಇಳಿಸದೆ ಜೆ ಡಿ ಎಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿತ್ತು. ಹೊಸಪೇಟೆ ಅಭಿಭಾವಕರ್ ಅಂತೇಳಿ ಅವರು ಹೊಸಪೇಟೆಯಲ್ಲಿ ಉದ್ಯಮಿಯಾಗಿದ್ದರು, ಇಲ್ಲಿ ದೇಳಗಟ್ಟೆ ಭಾಗದವರು. ಅವರು ಅಲ್ಲಿ ಸ್ಪರ್ಧೆ ಮಾಡಿದರು. ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿಯವರು ಉಳ್ಳಾಲದಲ್ಲಿಯೇ ಬಂದು ಠಿಕಾಣಿ ಹೂಡಿ ಆ ಪ್ರಚಾರದ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಅಲ್ಲಿನ ಒಂದು ಅತ್ತಿಮೋಳು ಎನ್ನುವ ಒಂದು ಮಹಿಳೆಯ ಮನೆಯಲ್ಲಿ ವಾಸ್ತವ್ಯ ಹೂಡಿ ಗಮನ ಸೆಳೆದಿದ್ದರು. ಆ ಮನೆಯನ್ನು ರಿನೋವೇಷನ್ ಸಹ ಅವರು ಆ ಸಂದರ್ಭದಲ್ಲಿ ಮಾಡಿಸಿ ಕೊಟ್ಟಿದ್ದರು. ಆದರೂ ಅಲ್ಲಿ ಖಾದರ್ ಅವರನ್ನ ಮಣಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕಂದರೆ ಖಾದರ್ ಅವರ ವ್ಯಕ್ತಿತ್ವವೇ ವಿಚಿತ್ರ. ಅವರು ಎಲ್ಲ ಸಮುದಾಯಗಳಿಗೂ ಒಗ್ಗುವಂಥ ಒಬ್ಬ ರಾಜಕಾರಣಿ, ಎಲ್ಲ ಸಮುದಾಯಗಳಿಗೂ, ಅದು ಮುಸ್ಲಿಂ ಇರ್ಬೋದು, ಹಿಂದಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಎಲ್ರಿಗೂ ಅವರು ಹೋಗ್ತಾರೆ. ಅದರಿಂದಾಗಿ ಅವರು ಇನ್ನೂ ಪ್ರೀತಿಸುವವರು ಇದ್ದಾರೆ, ಅವರನ್ನು ನಂಬುವವರು ಇದ್ದಾರೆ. ಹಾಗಂತೇಳಿ ಉಳ್ಳಾಲದಲ್ಲಿ ಸಮಸ್ಯೆಗಳು ಇಲ್ಲಂತ ಏನಿಲ್ಲ. ಅಲ್ಲಿದು ಹಲವು ಸಮಸ್ಯೆಗಳಿಗೆ ಇನ್ನೂ ಸಹ ಪರಿಹಾರ ಸಿಕ್ಕಿಲ್ಲ. ಕಡಲ ಕೊರೆತಕ್ಕೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಆ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಯು ಟಿ ಖಾದರಿಗೆ ಅಲ್ಲಿ ಪ್ರತಿಸ್ಪರ್ಧಿಗಳಿಲ್ಲ ಎನ್ನುವ ಭಾವನೆ ಇದೆ. ಕಾಂಗ್ರೆಸ್ಸಲ್ಲಿ ಇಲ್ಲ, ಹಾಗಂತೇಳಿ ವಿರೋಧ ಪಕ್ಷದಲ್ಲಿ ಇರಬಾರ್ದಂತ ಏನಿಲ್ಲ. ಅದರಿಂದಾಗಿ ಅಲ್ಲಿಗೆ ಪ್ರಬಲವಾಗಿ ವಿರೋಧ ಪಕ್ಷವಾಗಿರುವುದಲ್ಲಿ ಭಾರತೀಯ ಜನತಾ ಪಕ್ಷ. ಈ ಕ್ಷೇತ್ರದಲ್ಲಿ ಈ ಹಿಂದೆ ಬಿಜೆಪಿಯಿಂದ ಜಯರಾಮ್ ಶೆಟ್ಟಿ ಅವರು ಗೆದ್ದಿದ್ದರು. 83ರಲ್ಲಿ ಸಿ ಪಿ ಎಂನ ರಾಮಚಂದ್ರ ರಾವ್ ಗೆದ್ದಿದ್ದರು. ಅದರಿಂದ ಬಿ ಎಂ ಇದ್ದಿನಬ್ಬನ್ ಅವರು, ಯು ಟಿ ಫರೀದ್ ಅವರು, ಯು ಟಿ ಖಾದರ್ ಅವರು ಗೆದ್ದಿದ್ದಾರೆ. ರಾಮಚಂದ್ರ ರಾಯರು ಮಾರ್ಕೆಸ್ಟಿಂದ ಗೆದ್ದಂಥ ಸಂದರ್ಭ 1983ರಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದವರ ಬಗ್ಗೆ ಕೆಲವೊಂದು ಅಸಮಾಧಾನಗಳು ಆ ಕಮ್ಯುನಿಟಿ ಒಳಗೆ ಇತ್ತು. ಜಯರಾಮ್ ಶೆಟ್ಟಿ ಅವರು ಗೆದ್ದ ಸಂದರ್ಭದಲ್ಲೂ ಸಹ ಹಾಗಾಯಿತು, ಕೆ ಎಸ್ ಎಂ ಮಸೂದ್ ಅವರು ಸ್ಪರ್ಧೆ ಮಾಡಿದರು. ಆದ್ದರಿಂದಾಗಿ ಅದು ಕಮ್ಯುನಿಟಿ ಒಳಗೆ ಅಸಮಾಧಾನದಿಂದ ಆ ರೀತಿಯ ವ್ಯತಿರಿಕ್ತ ಫಲಿತಾಂಶ ಬಂದದ್ದು ಅಂತ ಹೇಳ್ತಾರೆ. ಅದು ಸತ್ಯವೂ ಹೌದು. ಅದ ನಂತರ ಬೇಮಿದ್ದಿನಬ್ಬನವರು ಗೆದ್ದರು. ಯಾಕಂದರೆ ಅವರು ಈ ಹಿಂದೊಮ್ಮೆ ಗೆದ್ದಿದ್ದು, ಯು ಟಿ ಫರೀದ್ ಅವರು 72ರಲ್ಲಿ ಗೆದ್ದಿದ್ದರು. ಅದರಿಂದಾಗಿ ಅವರಿಬ್ಬರಿಗೆ ಟಿಕೆಟನ್ನು ಕೊಡದೆ ಬಾಕಿಯವರಿಗೆ ಕೊಟ್ಟದ್ರಿಂದ ಅಲ್ಲಿ ವ್ಯತಿರಿಕ್ತ ಪರಿಣಾಮ ಬೀಳಿದ್ರು.
ಬಿ ಎಂ ಇದ್ದಿನೊಬ್ಬರಿಗೆ ಟಿಕೆಟ್ ಕೊಡದಿದ್ದರಿಂದ ಅಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರಿದ್ದು. ಪರಿಣಾಮ ಪುನಃ ಬಿ ಎಂ ಇದ್ದಿನೊಬ್ಬನವರು ಪುನಃ ಟಿಕೆಟ್ ಕೊಟ್ಟರು, ಇದ್ದಿನೊಬ್ಬರು ಗೆದ್ದರು. ಅದ ನಂತರ ಇದ್ದಿನೊಬ್ಬರಿಗೆ ಟಿಕೆಟ್ ಕೊಡದೇ ಇದ್ದು ಇದರಿಂದ ಜಯರಾಮ್ ಶೆಟ್ಟರು ಗೆದ್ದರು. ಪುನಃ ಇದ್ದಿನೊಬ್ಬರಿಗೆ ಟಿಕೆಟ್ ಕೊಟ್ಟರು, ಅದರಿಂದ ಫರೀದ್ ಅವರಿಗೆ ಕೊಟ್ಟರು. ಈ ರೀತಿಯಾಗಿ ಆ ರೀತಿಯ ಟಿಕೆಟ್ ಗೊಂದಲದಿಂದಾಗಿ ಅಲ್ಲಿ ಬೇರೆ ಪಕ್ಷಗಳು ಬಂದಿದೆ ಹೊರತು ಇಲ್ಲರೂ ಅದು ಕಾಂಗ್ರೆಸ್ ಭದ್ರಕೋಟೆ. ಬಿ ಜೆ ಪಿ ಅಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ, ಯಾಕಂದರೆ ಕಮ್ಯುನಿಸ್ಟ್ ಚಳವಳಿ ಯಾವಾಗ ನಶಿಸಿ ಹೋಯಿತೋ ಅಲ್ಲೆಲ್ಲ ಬಿ ಜೆ ಪಿ ಬಲಿಷ್ಠವಾಗಿ ಬೆಳ್ಕೊಂಡು ಬಂದಿದೆ, ಅದೊಂದು ನೆನಪು. ಯಾಕಂದರೆ ಎರಡೂ ಪಕ್ಷಗಳು ಸಂಘಟನಾತ್ಮಕವಾಗಿ ಇದ್ದದ್ದು, ಕಮ್ಯುನಿಸ್ಟು ಸಹ ಸಂಘಟನಾತ್ಮಕವಾಗಿ ಇರುವಂಥದ್ದು, ಭಾರತೀಯ ಜನತಾ ಪಕ್ಷ ಸಹ ಸಂಘಟನಾತ್ಮಕವಾಗಿ ಇರುವಂಥದ್ದು. ಯಾಕಂದರೆ ಅದರ ಬೇರುಗಳು ಅಷ್ಟು ಗಟ್ಟಿ. ಯಾವಾಗ ಆ ಬೇರುಗಳು ಕದಲ್ಕ ಅಂತ ಹೋಯ್ತಾ ಈ ಬೇರುಗಳು ಗಟ್ಟಿ ಆಗ್ತಾ ಹೋಯಿತು. ಅದರಿಂದಾಗಿ ಅಲ್ಲಿ ಉಳ್ಳಾಲದಲ್ಲಿ ಸಹ, ಅಂದರೆ ಮಂಗಳೂರು ಕ್ಷೇತ್ರ ಅಂತ ನಾವು ಹೇಳ್ತೇವೆ, ಉಳ್ಳಾಲದಲ್ಲಿ ಸಹ ಈಗ ಬಿ ಜೆ ಪಿ ಅಷ್ಟು ಬಲಿಷ್ಠವಾಗಿ ಬೆಳ್ಕೊಂಡು ಬಂದಿದೆ. ಜಯರಾಮ್ ಶೆಟ್ಟಿ ಅವರು ಗೆದ್ದಂಥ ಸಂದರ್ಭದಲ್ಲಿ, ಬಿ ಜೆ ಪಿಯಿಂದ ಗೆದ್ದಂಥ ಸಂದರ್ಭದಲ್ಲಿ ಅವರು ಪಡೆದಂಥ ಮತಗಳು 54,000. ಕಳೆದ ಬಾರಿ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರು ಸೋತಂಥ ಸಂದರ್ಭದಲ್ಲಿ ಪಡೆದ ಮತಗಳು 72,000. ಮತಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ, ಆದರೆ ಗೆಲುವನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೊಂದು ಅಲ್ಲಿ ಏನಂತ ಹೇಳಿದರೆ, ಕಾಂಗ್ರೆಸ್ಸಲ್ಲಿ ಕಾದರಿಗೆ ಯಾರು ಎದಿರು ಎನ್ನುವುದೇ ಪ್ರಶ್ನೆ ಇರೋದು, ಬಿ ಜೆ ಪಿಯಲ್ಲಿ ಯಾರು ಅಂತ. ಯಾಕಂದರೆ ಬೇರೆ ಪಕ್ಷಗಳು ಇಲ್ಲ ಅಲ್ಲಿ. ಈ ಬಾರಿ ಎಸ್ ಡಿ ಪಿ ಐ ಸ್ಪರ್ಧೆ ಮಾಡ್ತಾ ಇದೆ, ಯಾಕಂದರೆ ಅವರು ಬರೀ ದೊಡ್ಡ ಮಟ್ಟದಲ್ಲಿ ಆಶಾಭಾವನೆ ಇಟ್ಟುಕೊಂಡಿರುವಂಥ ಕ್ಷೇತ್ರಗಳಲ್ಲಿ ಉಳ್ಳಾಲವು ಒಂದು. ಆದ್ದರಿಂದಾಗಿ ಅವರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಫರಂಗಿಪೇಟೆ ಅಲ್ಲಿ ಎಸ್ ಡಿ ಪಿ ಐಯ ಕ್ಯಾಂಡಿಡೇಟ್. ಆ ಇದರಿಂದಾಗಿ ಖಾದರ್ ಅವರಿಗೆ ಎಷ್ಟು ಹೊಡೆತ ಬೀಳ್ಬೋದು ಎನ್ನುವ ನಿರೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷ ಇದೆ, ಅದು ಸ್ಪಷ್ಟ. ರಿಯಾಜ್ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಒಡೆದು ಹೋಗ್ಬೋದು ಅಂತೇಳಿ. ಯಾಕಂದರೆ ಅಲ್ಲಿ ಹಿಂದೂಗಳ ಸಂಖ್ಯೆ ಮತಗಳ ಸಂಖ್ಯೆಗಿಂತ ಮುಸ್ಲಿಮರ ಮತಗಳ ಸಂಖ್ಯೆ ಜಾಸ್ತಿ, ಕ್ರಿಶ್ಚಿಯನ್ರ ಮತಗಳು ಇವೆ ಅಲ್ಲಿ. ಕ್ರಿಶ್ಚಿಯನ್ಗಳು ಸಾರಾಸಗಟಾಗಿ ಖಾದರಿಗೆ ಮತ ಹಾಕ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಮುಸ್ಲಿಮರ ಮತಗಳು ಖಾದರಿಗೆ ಎಷ್ಟು ಪರ್ಸೆಂಟು ಹೋಗ್ತದೆ, ಎಷ್ಟು ಪರ್ಸೆಂಟ್ ಎಸ್ ಡಿ ಪಿಗೆ ಹೋಗ್ತದೆ ಎನ್ನುವುದರ ಮೇಲೆ ಅಲ್ಲಿನ ಫಲಿತಾಂಶ ನಿರ್ಧಾರ ಆಗುತ್ತೆ. ಆದರೆ ಹಿಂದೂಗಳ ಮತ ಸಾರಾಸಗಟಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸಿಗುವ ಸಾಧ್ಯತೆಗಳು ಕಡಿಮೆ. ಯಾಕಂದರೆ ಆ ಮತಗಳಲ್ಲಿ ಖಾದರ್ನ ವೈಯಕ್ತಿಕ ಚರಿಷ್ಮದ ಮತಗಳಿವೆ. ಹಿಂದೂಗಳ ಮತಗಳಲ್ಲಿ ಖಾದರ್ ಅವರ ವೈಯಕ್ತಿಕ ಚರಿಷ್ಮದ ಮತಗಳಿವೆ. ಅದರಿಂದಾಗಿ ಆ ಮತಗಳ ಸಂಖ್ಯೆಯು ಗಣನೀಯ ಪ್ರಮಾಣದಲ್ಲಿದೆ. ಆದ್ದರಿಂದ ಅಲ್ಲಿ ಖಾದರ್ಗೆ ಕಳೆದ ಚುನಾವಣೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಬಿ ಜೆ ಪಿ ಗೆದ್ದರೂ ಉಳ್ಳಾಲ ಗೆಲ್ಲಲಿಕ್ಕೆ ಸಾಧ್ಯ ಆಗದ್ದು ಆ ಕಾರಣಕ್ಕಾಗಿ. ಇಲ್ಲದ್ರೆ ಆಗಲೂ ಅಲ್ಲಿ ಅಧಿಕಾರ ಕೇಂದ್ರದ ವಿರೋಧಿ ಅಲೆ ಇತ್ತು, ರಾಜ್ಯ ಸರ್ಕಾರ ವಿರುದ್ಧ ಅಂತ ಒಂದು ಭಾವನೆ ಇತ್ತು. ಆದರೆ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಮತಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಕ್ಕೆ ಆಯಿತೇ ಹೊರತು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ, ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಅಲ್ಲಿ ಖಾದರ್ಗೆ ವೈಯಕ್ತಿಕ ಚರಿಷ್ಮದಲ್ಲಿದ್ದ ಮತಗಳು ಮತ್ತು ಪಕ್ಷದ ಮತಗಳು ಮತ್ತು ಸಮುದಾಯದ ಮತಗಳು ಒಡೆದು ಹೋಗಲಿಲ್ಲ, ಅದು ಒಂದು ಏಕಗಂಟಿನಲ್ಲಿ ಉಳಿಯಿತು. ಆದ್ದರಿಂದಾಗಿ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರಿಗೆ 72,000 ಮತಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತೆ ಹೊರತು ಗೆಲುವಿನ ಅಂಚಿಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನು 19,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅವರು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಅದೇ ಪರಿಸ್ಥಿತಿ ಇದೆ. ಇಲ್ಲಿ ಪರಿಸ್ಥಿತಿ ಬದಲಾಗುವುದು ಹೇಗೆ ಅಂತ ಹೇಳಿದರೆ, ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿ ಯಾರಂತೇಳಿ ಫೈನಲ್ ಆಗಬೇಕು.
ಹಾಗೆ ಈಗ ಉಳ್ಳಾಲದಲ್ಲಿ ಸಹ ಈ ಹಿಂದೆ ಚಂದ್ರಾಸ್ ಉಳ್ಳಾಲ್ ಇರ್ಬೋದು, ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇರ್ಬೋದು, ಚಂದ್ರಶೇಖರ್ ಉಚ್ಚಿಲ್ ಇವ್ರನ್ನೆಲ್ಲ ಅಲ್ಲಿ ಪ್ರಯೋಗ ಮಾಡಿತ್ತು. ಅದೇ ಯಾರು ಕಾದರ್ ಹತ್ತಿರಕ್ಕೆ ರೀಚ್ ಆಗಲಿಕ್ಕೆ ಆಗಲಿಲ್ಲ. ಅದಕ್ಕೆ ಮುಖ್ಯವಾದ ಒಂದು ಕಾರಣ ಏನಂತ ಹೇಳಿದರೆ, ಖಾದರ್ ಅವರ ಪ್ರಥಮ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಕ್ಯಾಂಡಿಡೇಟ್ ಇಳಿಸದೇ ಇದ್ದದ್ದು. ಯಾವುದೇ ರಾಜಕೀಯ ಪಕ್ಷ ಅಂಥ ತಪ್ಪನ್ನು ಯಾವತ್ತೂ ಮಾಡಬಾರ್ದು ಅಂತ ಹೇಳುವುದು. ಅದಕ್ಕೆ ಯಾವುದೇ ರಾಜಕೀಯ ರಾಷ್ಟ್ರೀಯ ಪಕ್ಷ ಒಂದು ವಿಧಾನಸಭೆ ಉಪಚುನಾವಣೆ ಅದನ್ನು ಸಹ ಅಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಡೆಗೆ ಹೋದಂತಹ ಬಿ ಜೆ ಪಿಯ ಮತಗಳು ವಾಪಸ್ ತರಲಿಕ್ಕೆ ಬರೀ ಕಷ್ಟ ಆಯಿತು. ಚುನಾವಣೆಯಲ್ಲಿ ಬಿ ಜೆ ಪಿ ಪರವಾಗಿದ್ದ ಮತಗಳು ಹೊಂದಾಣಿಕೆ ಇದೆ ಅಂತ ಹೇಳಿಕೊಂಡು ಜೆ ಡಿ ಎಸ್ಗೆ ಹೋಗಲಿಲ್ಲ. ಜೆ ಡಿ ಎಸ್ಗೆ ಹೋದ ಮತಗಳ ಸಂಖ್ಯೆ ಎಷ್ಟು? ಒಂದು 20% 30% ಹೋಗ್ಬೋದು. ಉಳಿದ ಪರ್ಸೆಂಟೇಜ್ ವೋಟ್ಸು ಖಾದರಿಗೆ ಹೋಯಿತು. ಯಾಕಂದರೆ ಜೆ ಡಿ ಎಸ್ ಕ್ಯಾಂಡಿಗಿಂತ ಖಾದರ್ ಒಳ್ಳೆಯವರು ಅಂತ, ಅವರು ಬೆಟರ್ ಅಂತೇಳಿ. ಆ ಮತಗಳು ವಾಪಸ್ ಬರಬೇಕಾದ್ರೆ ಎರಡು ಚುನಾವಣೆ ಬೇಕಾಯಿತು. ಸ್ವಲ್ಪ ಮಟ್ಟಿಗೆ 13ರ ಚುನಾವಣೆ ಮತ್ತು 18ರ ಚುನಾವಣೆಯಲ್ಲಿ ಮತ್ತೆ ಸ್ವಲ್ಪ ವಾಪಸ್ ಬಂತು. ಯಾಕಂದರೆ ಬಿ ಜೆ ಪಿಯಲ್ಲಿ ಕೆಲವು ಟ್ರಸ್ಟೆಡ್ ವೋಟುಗಳಂತ ಇರ್ತವೆ. ಶೇಕಡ 40%ರಷ್ಟು ವೋಟುಗಳು ಟ್ರಸ್ಟೆಡ್ ವೋಟುಗಳು. ಅದನ್ನು ನೀವು ಯಾರನ್ನು ತಂದು ಕ್ಯಾಂಡಿಡೇಟ್ ಹಾಕಿದರೆ ಟ್ರಸ್ಟೆಡ್ ವೋಟುಗಳಿವೆ. ಅದಕ್ಕೆ ಬಾಕಿದ್ದು ಆ್ಯಡ್ ಆಗ್ತಾ ಹೋಗುವುದು. ನಿಮಗೆ ಅಸ್ತಿತ್ವವೇ ಇಲ್ಲದಂತಹ ಬಳ್ಳಾರಿಯಲ್ಲಿ ಬಿ ಜೆ ಪಿ 400,000 ಚಿಲ್ಲರೆ ಮತಗಳನ್ನು ಪಡೆದದ್ದು ಹೇಗೆ? ಎಲ್ರಿಗೂ ಆಶ್ಚರ್ಯ ಆಗಿತ್ತು. ಯಾಕಂದರೆ ಅಲ್ಲಿ ಆ ಮತಗಳನ್ನು ಪಡೆದದ್ದು ಹೇಗೆ? ಇವತ್ತು ಬಳ್ಳಾರಿ ಜಿಲ್ಲೆ ಬಿ ಜೆ ಪಿಯ ಭದ್ರಕೋಟೆ ಅದು ಪ್ರಶ್ನೆ ಬೇರೆ. ಆ ಕಾಲಘಟ್ಟದಲ್ಲಿ 99ರಲ್ಲಿ ಅಲ್ಲಿ ಅಸ್ತಿತ್ವ ಇರಲಿಲ್ಲ ಬಿ ಜೆ ಪಿಗೆ. ಅಲ್ಲಿನ ಜನರಿಗೆ ಬಿ ಜೆ ಪಿ ಎನ್ನುವ ಪಕ್ಷ ಇದೆ, ಬಿ ಜೆ ಪಿ ಎನ್ನುವ ಅದಕ್ಕೊಂದು ಚಿಹ್ನೆ ಇದೆ, ಅದಕ್ಕೊಂದು ಧ್ವಜ ಇದೆ ಅಂತ ಗೊತ್ತೇ ಇರಲಿಲ್ಲ. ಅಂಥದ್ರಲ್ಲಿ 400,000 ಮತ ತೆಗೆದ ಹೇಗೆ? ಅದು ಸಂಘಟಿತ ಪ್ರಯತ್ನ, ಅದು ಪ್ರಶ್ನೆ ಬೇರೆ. ಅದೇ ರೀತಿ ಉಳ್ಳಾಲದಲ್ಲಿಯೂ ಸಹ ಇತ್ತು. ಅಲ್ಲಿ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ನ ಮಧ್ಯೆ ಬಿ ಜೆ ಪಿ ಮೂಗು ತುರಿಸ್ತಾ ಇದ್ದದಷ್ಟೇ. ಒಂದು ಕಾಂಗ್ರೆಸ್ ಇಲ್ಲದ್ರೆ ಕಮ್ಯುನಿಸ್ಟ್. ಅದರ ನಂತರ ಅಲ್ಲಿ ಜನತಾ ದಳ ಬಂತು. ಜನತಾ ದಳ ಹೇಗೆ ಬಂತು? ಜನತಾ ದಳ ಬಂದದ್ದು ಸಹ ಕಾಂಗ್ರೆಸ್ನೊಟ್ಟಿಗೆ ಮುನಿಸಿಕೊಂಡಂಥ ಒಂದು ಸಮುದಾಯದ ಲೀಡರ್ಗಳಿಂದ ಜನತಾ ದಳ ಬಂತು. ಹೊರತು ಜನತಾ ದಳದಲ್ಲಿ ಅಂತ ದೊಡ್ಡ ಅಸ್ತಿತ್ವ ಇರಲಿಲ್ಲ. ಅಂಥ ಅಸ್ತಿತ್ವ ಇಲ್ಲದ ಜನತಾ ದಳಕ್ಕೆ ಬಿ ಜೆ ಪಿ ಸರ್ಕಾರ ಇದೆ ಅನ್ನೋ ನಿಟ್ಟಿನಲ್ಲಿ ಸಪೋರ್ಟ್ ಮಾಡಿದ್ರಿಂದ ಆಗ ಬಿ ಜೆ ಪಿ ಒಟ್ಟಿಗೆ ಬಂದಂಥ ಕೆಲವರು ವಿಮುಖರಾಗಬೇಕಾಯಿತು. ಒಂದು ಪಕ್ಷದಿಂದ ಆಚೆ ಹೋದ ಮೇಲೆ ಪುನಃ ಈ ಪಕ್ಷಕ್ಕೆ ಬರುವುದು ಅಷ್ಟು ಸುಲಭ ಆಗೋದಿಲ್ಲ. ಯಾಕಂದರೆ ಸ್ಥಳೀಯವಾಗಿ ಕೆಲವೊಂದು ಸಮಸ್ಯೆಗಳಿರ್ತವೆ. ರಾಜಕೀಯವಾಗಿ ನಾವು ಆಲೋಚನೆ ಮಾಡುವುದಾದರೆ ಸ್ಥಳೀಯ ಕೆಲವು ಸಮಸ್ಯೆಗಳು ಇರ್ತದೆ. ಆ ಸಮಸ್ಯೆಗಳು ಜನರನ್ನು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಮಾಡಿಸ್ತವೆ. ಆ ಸ್ಥಳೀಯ ಸಮಸ್ಯೆಗಳಿಂದಾಗಿ ಒಬ್ಬ ಪಕ್ಷವನ್ನು ತೊರೆದ್ರೆ ಅವನಿಗೆ ಪಕ್ಷಕ್ಕೆ ವಾಪಸ್ ಬರಲಿಕ್ಕೆ ಆಗೋದಿಲ್ಲ, ಅವನನ್ನು ಬಾಕಿಯವರು ಒಪ್ಪಿಕೊಳ್ಳುವುದಿಲ್ಲ, ಅದೊಂದು ಅಸ್ಪೃಶ್ಯತೆ ಆಗುತ್ತೆ. ಆದ್ದರಿಂದಾಗಿ ಅದು ಏನಾಗುತ್ತೆ ಅಂತ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೆ. ಭಾರತೀಯ ಜನತಾ ಪಕ್ಷಕ್ಕೆ ಉಳ್ಳಾಲದಲ್ಲಿ ಆಗಿರೋದು ಅದೇ. ಅದು ತನ್ನ ಪ್ರವರ್ಧಮಾನದ ಕಾಲದಲ್ಲಿ ಆ ಉಪಚುನಾವಣೆಯಲ್ಲಿ ಬ್ರೇಕ್ ಸಿಕ್ತು. ಯಾಕಂದರೆ ಅದು ಸ್ಪರ್ಧೆ ಮಾಡಲಿಲ್ಲ. ಸರ್ಕಾರ ಬೀಳಲಿ ಹೋಗಲಿ ಅದರಲ್ಲಿ ಒಂದು ಕ್ಷೇತ್ರದಲ್ಲಿ ಸರ್ಕಾರಕ್ಕೆ ಏನೂ ಆಗ್ತಿರಲಿಲ್ಲ. ಉಳ್ಳಾಲದಂಥ ಒಂದು ವಿಧಾನಸಭೆ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸ್ಪರ್ಧೆ ಮಾಡ್ತಾ ಇದ್ದರೆ ಸರ್ಕಾರದ ಮೇಲೆ ಏನೂ ಪರಿಣಾಮ ಬೀಳ್ತಿರಲಿಲ್ಲ. ಅಲ್ಲಿ ಜೆ ಡಿ ಎಸ್ಗೆ ಭಾರತೀಯ ಜನತಾ ಪಕ್ಷ ಸಪೋರ್ಟ್ ಮಾಡದೇ ಇರ್ತಾ ಇದ್ದರೆ ಭಾರತೀಯ ಜನತಾ ಪಕ್ಷಕ್ಕೆ ಈ ಸಮಸ್ಯೆ ಇರ್ತಾ ಇರಲಿಲ್ಲ. ಯಾಕಂದರೆ ಅದು ಪ್ರವರ್ಧಮಾನಕ್ಕೆ ಹೋಗ್ತಾ ಇತ್ತು. ಈ ಪುತ್ತೂರಲ್ಲಿ
ಉರಿ ಮಂಜಲು ರಾಮ್ಭಟ್ ಅವರು ಪ್ರತಿ ಬಾರಿಯೂ ಸ್ಪರ್ಧೆ ಮಾಡ್ತಿದ್ರು ಜನಸಂಘದ ಕಾಲದಿಂದ. ಸ್ಪರ್ಧೆ ಮಾಡುವುದು ಸೋಲುವುದು, ಅದು 72ರಲ್ಲಿ 67ರಲ್ಲಿ 62ರಲ್ಲಿ ಆ ಚುನಾವಣೆ ಎಲ್ಲರೂ ಸ್ಪರ್ಧೆ ಮಾಡಿದ್ದಾರೆ. 57ರಲ್ಲೂ ಮಾಡಿದ್ದಾರೆ ಕಾಣ್ತದೆ ಮೋಸ್ಟ್ಲಿ. ಸೋಲೋದು, ಸೋತಾಗ ಅಲ್ಲಿನ ಕಿಲ್ಲೆ ಮೈದಾನದಲ್ಲಿ ಒಂದು ಭಾಷಣ ಮಾಡುವುದಂತೆ. ಸೋತ ಮೇಲೆ ಭಾಷಣ ಮಾಡಿ ಹೇಳುವುದು, ನಾನು ಇಷ್ಟು ಮತಗಳನ್ನು ಪಡೆದಿದ್ದೇನೆ, ಅಷ್ಟು ಮಂದಿ ನನ್ನೊಂದಿಗೆ ಇದ್ದಾರೆ, ಅವರಿಗೆ ನಾನು ಧನ್ಯವಾದಗಳು. ನನಗೆ ಯಾರೆಲ್ಲ ಮತ ಹಾಕಲಿಲ್ಲ ಅವರಿಗೂ ನನ್ನ ಧನ್ಯವಾದಗಳು ಸಲ್ತದೆ. ಯಾರಲ್ಲಿ ಗೆದ್ದಿದ್ದಾರೆ ಅವರಿಗೆ ನನ್ನ ಶುಭಾಶಯ ಇದೆ ಅಂತೇಳಿ ಒಂದು ಅರ್ಧ ಗಂಟೆ ಭಾಷಣ ಮಾಡ್ತಾ ಇದ್ದ. ಅದ ನಂತರ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದರು. ಆ ಚುನಾವಣೆಯಲ್ಲಿ ಅವರು ಎಷ್ಟು ಮತಗಳನ್ನು ಪಡೆದರು, ಇಂದಿನ ಚುನಾವಣೆಯಲ್ಲಿ ಎಷ್ಟು ಮತಗಳನ್ನು ಪಡೆದರು, ಅಂಕಿಅಂಶಗಳು ಸಹಿತ ಅವರು ವಿವರಿಸ್ತಾ ಇದ್ದಂತೆ. ಅದರಿಂದಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಸೋಲುವುದು ಅದು ದೊಡ್ಡದಲ್ಲ, ಗಳಿಸಿದ ಮತಗಳು ಎಷ್ಟು, ಒಟ್ಟಾರೆಯಾಗಿ ಮತಗಳ ಸಂಖ್ಯೆ ಎಷ್ಟು ಏರಿದೆ. ಒಂದು ಕ್ಷೇತ್ರದಲ್ಲಿ ಒಂದು ಬಾರಿ 100,000 ಮತಗಳಿರ್ಬೋದು, ಅದನ್ನೆಷ್ಟು ಚುನಾವಣೆಗೆ 120,000 ಮತಗಳಾಗಿರ್ಬೋದು, 20,000 ಮತಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿರ್ಬೋದು. ಈ 100,000 ಮತಗಳಲ್ಲಿ ಒಬ್ಬರು ಒಂದು ಅಭ್ಯರ್ಥಿ 40,000 ಮತ ತೆಗೆದ್ರೆ 120,000 ಮತಗಳ ಆದಾಗ ಅವರು ಕನಿಷ್ಠ 44,000 ಮತ ತೆಗಿಬೇಕು ಪರ್ಸೆಂಟೇಜ್ ಲೆಕ್ಕದಲ್ಲಿ. ಅದು 55,000 ಹೋದರೆ ಅದು ಅವನಿಗೆ ಪ್ಲಸ್ ಅಂತ ಲೆಕ್ಕ, ಇದು ಲೆಕ್ಕಾಚಾರ. ಆ ರೀತಿ ಉಳ್ಳಾಲದಲ್ಲೂ ಸಹ BJPಯ ಮತ ಗಳಿಕೆಯ ಪ್ರಮಾಣ ಏರ್ತಾ ಹೋದಂಥ ಸಂದರ್ಭದಲ್ಲಿ ಆ ಉಪಚುನಾವಣೆ ಅಡ್ಡಾಯಿತು. ಅಡ್ಡ ಆಗದೇ ಇರ್ತಾ ಇದ್ದರೆ BJP ಆ ಸಂದರ್ಭದಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾ ಇದ್ದರೆ BJPಯ ಮತಗಳು ಚದುರಿ ಹೋಗ್ತಾ ಇರಲಿಲ್ಲ. ಟ್ರಸ್ಟೆಡ್ ಓಟುಗಳಂತ ನಾವೇನು ಹೇಳ್ತೇವೆ ಅದು ಚದುರಿ ಹೋಗ್ತಾ ಇರಲಿಲ್ಲ. ಆ ಚದುರಿ ಹೋದದ್ದು ವಾಪಸ್ ಬರಲಿಲ್ಲ. 2008 ಚುನಾವಣೆಯಲ್ಲಾಗಲಿ 2013 ಚುನಾವಣೆಯಲ್ಲಾಗಲಿ ಸ್ವಲ್ಪ ಸ್ವಲ್ಪ ಮತಗಳು ಹಿಂದಕ್ಕೆ ಬಂದವೇ ಹೊರತು ಮತ್ತು ಹೊಸ ಮತಗಳು ಅದಕ್ಕೆ ಸೇರ್ಪಡೆಯಾದವೇ ಹೊರತು ಆ ಚದುರಿ ಹೋದ ಮತಗಳು ಒಟ್ಟಾರೆಯಾಗಿ ವಾಪಸ್ ಬರಲಿಲ್ಲ. ಅದು 18 ಚುನಾವಣೆಯಲ್ಲೂ ಬರಲಿಲ್ಲ. ನೀವು ಹೊಸ ಹೊಸ ಮತಗಳು ಕ್ರಿಯೇಟ್ ಆಯಿತು. ಈಗ ಈ 5 ವರ್ಷಗಳಲ್ಲಿ ಉಳ್ಳಾಲದಲ್ಲಿ ಹಲವಾರು ಬದಲಾವಣೆಗಳಾಗಿವೆ. ಇವನು ಖಾದರನ್ನು ಸೋಲಿಸುವುದು ಕಷ್ಟ ಅಂತ ಜನ ಹೇಳುವುದು ಯಾಕಂತ ಹೇಳಿದರೆ ಈ ರೀತಿಯ ಕಾರಣಕ್ಕಾಗಿ ಜನರೊಂದಿಗೆ ಬೆರೆಯುವ ರೀತಿ, ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ನಡ್ಕೊಂಡಂಥ ರೀತಿ, ಯಾವುದೇ ಕಾರ್ಯಕ್ರಮ ಇರಲಿ ಖಾದರ್ ಅವರು ಭಾಗಿಯಾಗದೆ ಇರೋದಿಲ್ಲ ಹೇಳ್ತಾರೆ. ಸಾಮಾನ್ಯವಾಗಿ ಹೇಳ್ತಾರೆ ತೊಟ್ಲು ಹಾಕೋದಕ್ಕೂ ಬರ್ತಾರೆ, ಮದುವೆಗೂ ಬರ್ತಾರೆ, ಮುಂಜಿಗೂ ಬರ್ತಾರೆ, ಮರಣಕ್ಕೂ ಬರ್ತಾರೆ ಅಂತೇಳಿ. ಅದರಿಂದಾಗಿ ಆ ರೀತಿಯ ಬಾಂಧವ್ಯ ಇದೆ. ಹಾಗಂತ ಹೇಳಿ ಅವರ ಸಮುದಾಯದಲ್ಲಿ ಅವರನ್ನು ವಿರೋಧಿಸೋರು ಇದ್ದಾರೆ ಇಲ್ಲ ಅಂತ ಏನಿಲ್ಲ. ಯಾಕಂದರೆ ಕೆಲವೊಂದು ವಿಚಾರಗಳಿಗೆ ಖಾದರ್ ಸ್ಪಂದಿಸುವುದಿಲ್ಲ ಅಂತೇಳಿ, ಕೆಲವೊಂದು ವಿಚಾರಗಳಿಗೆ, ಆದರೆ ಸಂಕಷ್ಟಗಳಿಗೆ ಸ್ಪಂದಿಸುವುದಿಲ್ಲ ಅಂತ ಇಲ್ಲ, ಕೆಲವೊಂದು ವೈಯಕ್ತಿಕ ವಿಚಾರಗಳಿಗೆ ಖಾದರ್ ಸ್ಪಂದಿಸುವುದಿಲ್ಲ ಅಂತೇಳಿ. SDPಗೆ ಇನ್ನಷ್ಟು ಬಲ ಬರಬೇಕಾದ್ರೆ ರಾಜಕೀಯವಾಗಿ ಅವರಲ್ಲಿ ಸ್ಪರ್ಧೆ ಮಾಡಲೇಬೇಕು, ಅವರು ಮತಗಳನ್ನು ಕಳಿಸಲೇಬೇಕು. ಆದ್ದರಿಂದ ಉಳ್ಳಾಲ ಅವರಿಗೆ ಸ್ಟ್ರಾಂಗ್ ಬೆಲ್ಟ್ ಏರಿಯಾ, ಯಾಕಂದರೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಮತದಾರರಿದ್ದಾರೆ. ಆದ್ದರಿಂದಾಗಿ ಅವರು ಅಲ್ಲಿ ಪ್ರಯತ್ನ ಮಾಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ BJP ಏನು ಮಾಡ್ತದಂತ ಹೇಳಿದರೆ ಅದಕ್ಕೆ ಪರ್ಯಾಯ ದಾರಿಯನ್ನು ಹುಡುಕ್ತದೆ. ಮುಸ್ಲಿಂ ಮತಗಳು ಅಲ್ಲಿ ವಿಭಜನೆ ಆದರೆ ಉಳಿದ ಮತಗಳನ್ನು ಕ್ರೋಢೀಕರಿಸುವಂಥ ದಾರಿಯನ್ನು ಹುಡುಕ್ತದೆ. ಸಂತೋಷ್ ಕುಮಾರ್ ರೈ ಅವರು 2 ಬಾರಿ ಡಿಫೀಟ್ ಆಗಿದ್ದಾರೆ. ಅದಕ್ಕಿಂತ ಮೊದಲು ಚಂದ್ರಶೇಖರ್ ಉಚ್ಚಿಲ್ ಡಿಫೀಟ್ ಆಗಿದ್ದಾರೆ, ಮತ್ತೊಬ್ಬರು ಡಿಫೀಟ್ ಆಗಿದೆ. ಅದರಿಂದಾಗಿ ಡಿಫೀಟೆಡ್ ಕ್ಯಾಂಡಿಡೇಟ್ಗಳಿದ್ದಾರೆ, ಅವರಿಗೆ ಈ ಬಾರಿ ಅವಕಾಶಗಳು ಜಾಸ್ತಿ ಎನ್ನುವ ಭಾವನೆ ಇದೆ. ಅವರಿಗೆ ಈ ಬಾರಿ
ಅವಕಾಶ ಜಾಸ್ತಿ, ಯಾಕಂದರೆ ಎಸ್ ಡಿ ಪಿ ನಿಲ್ತದೆ ಅಂತ. ಅದರಿಂದಾಗಿ ಅವರು ಆ ಮಟ್ಟದಲ್ಲಿ, ಆದರೆ ಪಕ್ಷ ಆ ರೀತಿ ಆಲೋಚನೆ ಮಾಡುವುದಿಲ್ಲ, ಸಂಘಟನೆ ಆ ರೀತಿ ಆಲೋಚನೆ ಮಾಡುವುದಿಲ್ಲ. ಹಾಂ, ನಾವಲ್ಲಿ ಹೇಗೆ ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗಿದ್ದೇವೆ, ಪಕ್ಷವನ್ನು ಬೆಳೆಸ್ಕೊಂಡು ಅಂದರೆ ಪಕ್ಷ ಮತ್ತು ಸಂಘಟನೆ ಆಲೋಚನೆ ಮಾಡ್ತದೆ. ಆದ್ದರಿಂದಾಗಿ ಅಲ್ಲಿ ಅಭ್ಯರ್ಥಿ ಬದಲಾಗುತ್ತೆ. ಅಲ್ಲಿ ಅಭ್ಯರ್ಥಿ ಬಿ ಜೆ ಪಿಯಿಂದ ಯಾವಾಗ ಅಭ್ಯರ್ಥಿ ಅನೌನ್ಸ್ ಆಗ್ತದ, ಅದರ ಮೇಲೆ ಮಂಗಳೂರು ಕ್ಷೇತ್ರದ ಇಡೀ ಚಿತ್ರಣ ಬದಲಾಗುತ್ತದೆ. ಈಗ ಇರುವ ಚಿತ್ರಣ ಏನಿದೆ ಅದಕ್ಕೆ ಅದು ಬದಲಾಗುವುದು ಆ ಸಂದರ್ಭದಲ್ಲಿ. ಯಾಕಂದರೆ ಒಂದು ವೇಳೆ ಬಿ ಜೆ ಪಿಯವರು ಅಲ್ಲಿ ಸಂಘಟನೆಯಲ್ಲಿ ಪ್ರಬಲವಾಗಿದ್ದಂಥ ಅಭ್ಯರ್ಥಿಯನ್ನು ಹಾಕಿದರೆ, ಯಾಕಂದರೆ ಒಂದು ಒಂದು ಟೈಮಲ್ಲಿ ಶರಣ್ ಪಂಪವೆಲ್ಲನ್ನು ಅಲ್ಲಿ ಅಭ್ಯರ್ಥಿ ಮಾಡ್ತಾರೆ ಎನ್ನುವ ಮಾಹಿತಿಗಳು ಇತ್ತು. ಆದರೆ ಶರಣ್ ಪಂಪವೆಲ್ಲ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಸಕ್ರಿಯರಾಗಿರೋದ್ರಿಂದ ಅವರನ್ನು ಅಲ್ಲಿ ಅಭ್ಯರ್ಥಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಧೀನ ಸಂಘಟನೆಗಳಲ್ಲಿ ಇರುವ ಅದು ಜವಾಬ್ದಾರಿ ಹೊಂದಿದವರು ಆ ಜವಾಬ್ದಾರಿಯನ್ನು ವಿಮುಖರಾದ ಬಳಿಕ, ತೊರೆದ ಬಳಿಕ 6 ತಿಂಗಳ ನಂತರ ಅವರು ಪಕ್ಷಕ್ಕೆ ಸೇರ್ಪಡೆ ಆಗಬೇಕು. ಪಕ್ಷಕ್ಕೆ ಸೇರ್ಪಡೆ ಆದ ನಂತರ ಅವರ ಬಗ್ಗೆ ಆಲೋಚನೆ ಮಾಡುವುದು, ಅದಕ್ಕಿಂತ ಮೊದಲು ಆ ಬಗ್ಗೆ ಆಲೋಚನೆ ಮಾಡಿದರು. ಅದರಿಂದ ಅವರು ವಿಶ್ವ ಹಿಂದೂ ಪರಿಷತ್ತಲ್ಲಿ ಸಕ್ರಿಯರಾಗಿರುವುದರಿಂದ ಅವರ ಇಲ್ಲ. ಆದರೆ ಅವರು ಬೇರೆ ಅಭ್ಯರ್ಥಿಯ ಬಗ್ಗೆ ತಲಾಶೆ ಮಾಡ್ತದೆ. ಯಾಕಂದರೆ ಈಗ ಆಲ್ರೆಡಿ ಡಿಫೀಟೆಡ್ 3 ಮಂದಿ ಅಭ್ಯರ್ಥಿಗಳು ಇರೋದ್ರಿಂದ ಒಂದು ಅವರಿಗೆ ಅವಕಾಶ ಕೊಡುವುದ, ಇಲ್ಲ ಬೇರೆ ಅಭ್ಯರ್ಥಿಯನ್ನು ಹಾಕೋದು. ಬೇರೆ ಅಭ್ಯರ್ಥಿಯನ್ನು ಹಾಕಿದರೆ ಮಾತ್ರ ಅಲ್ಲಿನ ಚಿತ್ರಣ ಬದಲಾಗ್ತದೆ. ಹಳೆಯ ಮುಖಗಳಾದರೆ ಫಲಿತಾಂಶ ಹಳೆಯದೇ ಆಗಿರ್ತದೆ. ಎಸ್ ಡಿ ಪಿ ಐ ಎಲ್ಲಿ ತನ್ನ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಅಲ್ಲಿ ಶಕ್ತಿ ಮೀರಿ ಪ್ರಯತ್ನಿಸ್ತದೆ ಅಲ್ಲಿ ಎಸ್ ಡಿ ಪಿ ಐ ಕಾಂಗ್ರೆಸ್ಸಿಗೆ ಎತ್ತ ಮುಳುಗು ನೀರು ತರ್ತದೆ. ಅಷ್ಟು ಶಕ್ತಿ ಮೀರಿ ಪ್ರಯತ್ನಿಸಿದರೆ ಖಂಡಿತ ಪ್ರಯತ್ನ ಮಾಡೇ ಮಾಡ್ತದೆ.